Challenging Star Darshan, D-Boss Darshan, Box Office Sultan Darshan, ನಿರ್ಮಾಪಕರ ಪಾಲಿನ ಚಿನ್ನದ ಗಣಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ನಟ, ಟಾಪ್ ಮೋಸ್ಟ್ ಫ್ರಂಟ್ ಲೈನ್ ಹೀರೋ, ಪುನಃ ಪುನಃ ಪದೇ ಪದೇ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ಸಾಬೀತುಪಡಿಸುತ್ತಲೇ ಇರುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇತ್ತೀಚೆಗಷ್ಟೇ ಅವರ ತೆರೆ ಕಂಡ ರಾಬರ್ಟ್ ಸಿನಿಮಾ, ಉಮಾಪತಿ ಶ್ರೀನಿವಾಸ್ ಅವರ ನಿರ್ಮಾಣದ ಸಾರಥ್ಯದ ತರುಣ್ ಸುಧೀರ್ ಅವರ ಆಕ್ಷನ್ ಕಟ್ಟೆಳೆದ ರಾಬರ್ಟ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಸಾರ್ವಕಾಲಿಕ ದಾಖಲೆಯ ಕಲೆಕ್ಷನನ್ನು ಮಾಡಿತ್ತು. ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ 120 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಸಾರ್ವಕಾಲಿಕ ದಾಖಲೆ ಬರೆದಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ. 1976 ಫೆಬ್ರವರಿ 16 ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಖ್ಯಾತ ಕಲಾವಿದರು ತೂಕ್ದೀಪ್ ಶ್ರೀನಿವಾಸ್ ಮತ್ತು ಮೀರಾ ಅವರ ಹಿರಿಯ ಪುತ್ರನಾಗಿ ದರ್ಶನ್ ರವರು ಜನಿಸಿದರು. ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್. ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ದಿವ್ಯ ಮತ್ತು ದಿನಕರ್ ತೂಗ್ದೀಪ್ ಎನ್ನುವ ಸಹೋದರಿ ಸಹೋದರರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ವಿಜಯಲಕ್ಷ್ಮಿಯವರನ್ನು ಧರ್ಮಸ್ಥಳದಲ್ಲಿ ಕೈಹಿಡಿದರು. ಇವರಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸಿನಿಮಾ ರಂಗಕ್ಕೆ ಹೋಗುವುದು ಅವರ ತಂದೆಗೆ ಅವರಿಗೆ ಸುತರಾಂ ಇಷ್ಟವಿರಲಿಲ್ಲ. ನೀನಾಸಂ ರಂಗ ಸಂಸ್ಥೆ ಸೇರಿದರು. ದರ್ಶನ್ ರವರು ಅಭಿನಯದ ಅವಕಾಶಗಳನ್ನು ಹುಡುಕುತ್ತಾ ಬೆಂಗಳೂರಿಗೆ ಬಂದ ದರ್ಶನ್ ರವರಿಗೆ ಬಹುಬೇಗ ನಿರಾಸೆ ಉಂಟಾಯಿತು. ಕೊನೆಗೂ ಲೈಟ್ ಬಾಯ್ ಆಗಿ ತಮ್ಮ ಸಿನಿ ಜೀವನವನ್ನು ಪ್ರಾರಂಭಿಸಿದರು ದರ್ಶನ್ ರವರು. ದಿನದ ಗುಲಿ 300 ರೂಪಾಯಿಗಾಗಿ ಲೈಟ್ ಬಾಯ್ ಆಗಿ ತಮ್ಮ ಕಾರ್ಯ ವೃತ್ತಿಯನ್ನು ಪ್ರಾರಂಭಿಸಿದರು ದರ್ಶನ್ ರವರು. 1998 ಮಹಾಭಾರತ ಸೀರಿಯಲಲ್ಲಿ ದರ್ಶನ್ ರವರಿಗೆ ಅವಕಾಶವನ್ನು ನೀಡುತ್ತಾರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ನಲ್ಲೂ ಅವಕಾಶ ನೀಡಿದರು ಕಲಾ ಸಾಮ್ರಾಟ್ ಎಸ್ ನಾರಾಯಣ್. ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸ್ಯಾಂಡಲ್ವುಡ್ಗೆ ಲಗ್ಗೆ ಇಟ್ಟರು. ಮ್ಯಾಜೆಸ್ಟಿಕ್ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರ ರಂಗಕ್ಕೆ ಎಂಟ್ರಿ ಕೊಟ್ಟ ಅದ್ಭುತ ನಟ ದರ್ಶನ್ ರವರು ಅಭಿಮಾನಿಗಳ ಪಾಲಿನ ಪ್ರೀತಿಯ ದಾಸ. ಅಭಿಮಾನಿಗಳನ್ನು ಸೆಲೆಬ್ರಿಟಿ ಎಂದೇ ಸಂಬೋಧಿಸುವ ಟಾಪ್ ಮೋಸ್ಟ್ ಫ್ರಂಟ್ ಲೈನ್ ನಟ ದರ್ಶನ್ ರವರು. ಸುಂಟರಗಾಳಿ, ಕಳಸಿಪಾಳ್ಯ, ಸಾರಥಿ, ಬುಲ್ಬುಲ್, ಗಜ, ಪೊರ್ಕಿದಂತಹ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಂಭಾವನೆ 1 ಸಿನಿಮಾಗೆ ಬರ್ತಿ 9 ಕೋಟಿಯಿಂದ 10 ಕೋಟಿ ರೂಪಾಯಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು 1 ಸಿನಿಮಾಗೆ 9 ಕೋಟಿಯಿಂದ 10 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಳಿ ಸಾಕಷ್ಟು ಐಷಾರಾಮಿ ಕಾರುಗಳಿವೆ. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅತ್ಯುತ್ತಮವಾದ ಮನೆ ಇದೆ. ಮೈಸೂರಿನಲ್ಲಿ ತೂಗ್ದೀಪ ಫಾರ್ಮ್ ಹೌಸ್ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಳಿ ಅತ್ಯಂತ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್, ಬೆನ್ಸ್, ಜಾಗ್ವರ್, ರೇಂಜ್ ರೋವರ್, ಬಸ್ಟರ್ಡ್, ಎಸ್ ಯು ವಿ ಸೇರಿದಂತೆ ಸಾಕಷ್ಟು ಲಕ್ಸುರಿಯಸ್ ಕಾರುಗಳಿವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ವಿನೀಶ್ ಎಂಬ ಸುಪುತ್ರನಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸದಾ ಆತೊರೆಯುವ ಮನಸ್ಸು. ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸದಾ ಅಭಯಸ್ತವನ್ನು ಚಾಚುತ್ತಾ ಬಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಆಲ್ ದ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಟೆಲಿಸಿ ಇಂಡಸ್ಟ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ. ಸ್ಯಾಂಡಲ್ವುಡ್ ದುನಿಯಾ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ವಾರ್ಷಿಕವಾಗಿ 2-2.5 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಸತ್ಕಾರ್ಯಕ್ಕಾಗಿ ವಿನಿಯೋಗಿಸುತ್ತಿರುವುದು. LKGಯಿಂದ MBBS ಓದುವ ಹಂಬಲದಿಂದ ಬರುವ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದ ಸಹಾಯಸ್ತವನ್ನು ನೀಡುತ್ತಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ದಾಸ ಎಂದು ಆಸರೆಯಾಗುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ. ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಟ್ಟು ಆಸ್ತಿ ಮೌಲ್ಯ 130 ಕೋಟಿಯಿಂದ 160 ಕೋಟಿ ರೂಪಾಯಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು 1 ಸಿನಿಮಾಗೆ ತೆಗೆದುಕೊಳ್ಳುವ ರೆಮ್ಯುನರೇಷನ್ ಸಂಭಾವನೆ ಬರ್ತಿ 9 ಕೋಟಿಯಿಂದ 10 ಕೋಟಿ ರೂಪಾಯಿ.
ಚಾಲೆಂಜ್ ಸ್ಟಾರ್ ದರ್ಶನ್ ರವರು ವಾರ್ಷಿಕವಾಗಿ 2-2.5 ಕೋಟಿ ರೂಪಾಯಿಗಳ ಹಣವನ್ನು ಸಮಾಜದ ಶ್ರೇಯೋಭಿವೃದ್ಧಿಗಾಗಿ, ಸಮಾಜದ ಸತ್ಕಾರ್ಯಕ್ಕಾಗಿ ವಿನಿಯೋಗಿಸುತ್ತಾರೆ. ಚಾಲೆಂಜ್ ಸ್ಟಾರ್ ದರ್ಶನ್ ಡಿ ಬಾಸ್ ದರ್ಶನ್ ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಆಲ್ ದ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಅಸ್ಟೋನಿಷಿಂಗ್ ಆ್ಯಂಡ್ ಫ್ಯಾಸಿನೇಟಿಂಗ್ ಅಪ್ಡೇಟ್ಸ್ ಆನ್ ಕರ್ನಾ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಟೆಲಿ ಸಿನಿಮಾ ಇಂಡಸ್ಟ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯರ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ. ಸ್ಯಾಂಡಲ್ವುಡ್ ದುನಿಯಾ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಬಳಿ ಸಾಕಷ್ಟು ಐಷಾರಾಮಿ ಕಾರುಗಳಿವೆ. ಲ್ಯಾಂಬೋರ್ಗಿನಿ, ರೇಂಜ್ ರೋವರ್, ಟೊಯೋಟಾ ಫಾರ್ಚುನರ್ ಸೇರಿದಂತೆ ಸಾಕಷ್ಟು ಎಸ್ ಯು ವಿಗಳಿವೆ. ಜಾಗ್ವಾರ್, ಬೆಂಟ್ಲೆ ಸೇರಿದಂತೆ ಸಾಕಷ್ಟು ಹೈಯರ್ ಆ್ಯಂಡ್ ಹೈಯರ್ ವರ್ಷನ್ ಕಾರುಗಳಿವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ನಿರ್ಮಾಪಕರ ಪಾಲಿನ ಚಿನ್ನದ ಗಣಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ನಟ, ಟಾಪ್ ಮೋಸ್ಟ್ ಫ್ರಂಟ್ ಲೈನ್ ಹೀರೋ, ಪುನಃ ಪುನಃ ಪದೇ ಪದೇ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ಸಾಬೀತುಪಡಿಸುತ್ತಲೇ ಇರುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗಷ್ಟೇ ಅವರ ತೆರೆ ಕಂಡ ರಾಬರ್ಟ್ ಸಿನಿಮಾ, ಉಮಾಪತಿ ಶ್ರೀನಿವಾಸ್ ಅವರ ನಿರ್ಮಾಣದ ಸಾರಥ್ಯದ ತರುಣ್ ಸುಧೀರ್ ಅವರ ಆಕ್ಷನ್ ಕಟ್ಟಳಿದ ರಾಬರ್ಟ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಸಾರ್ವಕಾಲಿಕ ದಾಖಲೆಯ ಕಲೆಕ್ಷನ್ ಅನ್ನು ಮಾಡಿತ್ತು. ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ 120 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಸಾರ್ವಕಾಲಿಕ ದಾಖಲೆ ಬರೆದಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ 1976 ಫೆಬ್ರವರಿ 16 ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಖ್ಯಾತ ಕಲಾವಿದರು ತೂಪ್ದೀಪ್ ಶ್ರೀನಿವಾಸ್ ಮತ್ತು ಮೀರ್